ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಭೂಮಿಗೆ ಉಪ್ಪು ಮತ್ತು ಲೋಕಕ್ಕೆ ಬೆಳಕು. ರೀಪ್ರಿಂಟ್ಸ್ ಪುಟ 2099, ಪುಟದ ಸಂಖ್ಯೆ 54-55. ಉಪ್ಪು ಮತ್ತು ಬೆಳಕು ಮಾನವರಿಗೆ ಬೇಕಿರುವ ಎರಡು ಅತ್ಯವಶ್ಯಕಗಳಾಗಿದ್ದು, ಪ್ರಕೃತಿಯಲ್ಲಿ ಇವೆರಡನ್ನು ಹೇರಳವಾಗಿ ಒದಗಿಸಲಾಗಿರುವುದು. ಉಪ್ಪು ಬಹುಮಟ್ಟಿಗೆ ಕಾಯಿ ಪಲ್ಯ ಮತ್ತು ಪ್ರಾಣಿ ಇವೆರಡರ ರಚನೆಯಲ್ಲಿಯೇ ಸೇರಿಕೊಂಡಿದ್ದು, ಸಾಂಬಾರ ಪದಾರ್ಥವಾಗಿ ಇದರ ಉಪಯೋಗವು ಬಹುವಾಗಿ ಶ್ಲಾಘನೆ ಒಳಗಾಗಿರುವುದು. ಮತ್ತು ಇದು ಹೆಚ್ಚಿನ ಅಥವಾ ಕಡಿಮೆ ಪ್ರಮಾಣದಲ್ಲಿ ಮನುಷ್ಯ ಮೃಗ ಇಬ್ಬರಿಗೂ ಅವಶ್ಯಕವಾಗಿರುವುದು. ಮಾನವ ಕುಲದ ಬೆಳವಣಿಗೆಯ ಅತಿ ಪ್ರಾರಂಭದ ಹಂತದಲ್ಲೇ ಉಪ್ಪು ಒಂದು ಮುಖ್ಯವಾದ ವಾಣಿಜ್ಯ ಸರಕಾಗತೊಡಗಿತು. ಮತ್ತು ಈ ಅಮೂಲ್ಯವೂ ಅಗತ್ಯವೂ ಆದ ವ್ಯಾಪಾರ ವಸ್ತುವಿನ ಸಾಗಾಣಿಕೆಗಾಗಿಯೇ ಪುರಾತನ ವಾಣಿಜ್ಯ ಮಾರ್ಗಗಳು ನಿರ್ಮಾಣವಾಗಿದ್ದವೆಂದು ನಂಬಲಾಗಿದೆ. ಒಳನಾಡಿನಲ್ಲಿ ವಾಸಿಸುವ ಜನರಿಗೆ ಉಪ್ಪಿನ ಬುಗ್ಗೆಯು ದೇವರ ಒಂದು ವಿಶೇಷವಾದ ವರವೆಂದು ಪರಿಗಣಿಸಲಾಗಿತ್ತು. ಮತ್ತು ಹೀಗೆ ಕಾಲಕ್ರಮೇಣ ಇದಕ್ಕೆ ಒಂದು ಧಾರ್ಮಿಕ ಮಹತ್ವವು ಸೇರಲಾಗಿ, ಇದರಿಂದ ನಮ್ಮ ದೇವರಿಗೆ ಮಾಡುವ ಅರ್ಪಣೆಗಳಲ್ಲಿ ಇದನ್ನು ಒಂದು ಅಮೂಲ್ಯ ವಸ್ತುವಾಗಿ ಬೆರೆಸಲಾಗುತ್ತಿತ್ತು. ಉಪ್ಪು ದೇವಾಂಶವೆಂದು ಹೇಳಿ ಹೋಮರ್ ಎಂಬುವರು ಇದಕ್ಕೆ ಧ್ವನಿಗೂಡಿಸಿದ್ದಾರೆ. ಫ್ಲೇಟೋ ಎಂಬುವರು ಇದನ್ನು ದೇವರುಗಳಿಗೆ ಪ್ರಿಯವಾದ ವಸ್ತು ಎಂದು ಉಲ್ಲೇಖಿಸಿದ್ದಾರೆ. ಇದರ ಉಪಯೋಗ ಹಾಗೂ ಇದಕ್ಕೆ ಸಾಮಾನ್ಯವಾಗಿ ದೊರಕಿರುವ ಪ್ರಶಂಸೆಗಳ ಅನುಸಾರವಾಗಿ, ಉಪ್ಪು ಎಂಬ ಪದಕ್ಕೆ ಆಜ್ಞಾವಿಧಿಗಳ ಸಂಬಂಧದ ಧರ್ಮಶಾಸ್ತ್ರದ ಹಳೆಯ ವ್ಯವಸ್ಥೆಯಲ್ಲಿಯೂ ಮತ್ತು ಕೃಪೆಯ ಸಂಬಂಧದ ಹೊಸ ವ್ಯವಸ್ಥೆಯಲ್ಲಿಯೂ ಒಂದು ಮುಖ್ಯವಾದ ಪಾಠವನ್ನು ಬೋಧಿಸಲು ಸಾಂಕೇತಿಕವಾದ ಮಹತ್ವವಿರುವುದು ಬಹು ಮೊದಲೇ ಎಲ್ಲೆಡೆಯಲ್ಲಿಯೂ ಗುರುತಿಸಲಾಗಿರುವುದು. ನಮ್ಮ ಕರ್ತನು ಇದನ್ನು ಬಳಸಿಕೊಂಡು ಇದು ಚಿರಸ್ಮರಣೀಯವಾಗುವಂತೆ ಮಾಡಿರುವನು. ಆಹಾರ ಪದ್ಧತಿಯಲ್ಲಿ ರುಚಿ ನೀಡಲು ಬೆರೆಸಲಾಗುವ ಒಂದು ರುಚಿಕರ ಪದಾರ್ಥವಾಗಿ ಉಪ್ಪು ಅತಿಥಿ ಸತ್ಕಾರಕ್ಕೆ ಸಂಕೇತವಾಗಿರುವುದು. ನಂಜು ನಿರೋಧಕವಾಗಿ ಇದು ದೀರ್ಘಕಾಲ ಬಾಳಿಕೆ, ನಿಷ್ಠೆ, ಪ್ರಾಮಾಣಿಕತೆ, ಶುದ್ಧತೆಗಳಿಗೆ ಸಂಕೇತವಾಗಿರುವುದು. ಸಾಧಾರಣವಾಗಿ ಉಪ್ಪು ಒಂದು ಮುಖ್ಯವಾದ ಅಂಶವಾಗಿ ಸೇರಿಸಲಾದ ಯಜ್ಞಾರ್ಪಣೆಯ ವಸ್ತುವಿನಿಂದ ಮಾಡಿದ ಆಹಾರ ಸೇವನೆಯ ಮೂಲಕವಾಗಿ ಒಡಂಬಡಿಕೆಗಳನ್ನು ಮಾಡಿಕೊಳ್ಳುತ್ತಿದ್ದುದರಿಂದ ಸತ್ಯವೇದದಲ್ಲಿ ಉಪ್ಪಿನ ಒಡಂಬಡಿಕೆ ಎಂಬುದು ವ್ಯಕ್ತವಾಗಿರುವುದು. ಎಲ್ಲ ನೈವೇದ್ಯ ಪದಾರ್ಥಗಳಿಗೂ ಉಪ್ಪು ಹಾಕಿ ಸಮರ್ಪಿಸಬೇಕು. ಹೀಗೆ ಉಪಯೋಗಿಸಿದಾಗ ಉಪ್ಪಿನ ಸಂರಕ್ಷಕ ಗುಣವು ಅದನ್ನು ಒಂದು ದೀರ್ಘಕಾಲದ ಒಪ್ಪಂದಕ್ಕೆ ಸೂಕ್ತ ಸಂಕೇತವನ್ನಾಗಿ ಮಾಡಿರುವುದು. ನೀರಿನ ಕಹಿರುಚಿಯನ್ನು ನಿವಾರಿಸಲು ಎಲೀಷನು ಮಾಡಿದ ಅದ್ಭುತದಲ್ಲಿ ಉಪ್ಪಿನ ಶುದ್ಧೀಕರಣ ಗುಣವನ್ನು ಸಾಂಕೇತಿಕವಾಗಿ ಉಲ್ಲೇಖಿಸಲಾಗಿದೆ. ಆದುದರಿಂದ ನಮ್ಮ ಕರ್ತನ ಮಾತಿನಲ್ಲಿನ ಉಪ್ಪಿನ ಸಾಂಕೇತಿಕ ಅರ್ಥವನ್ನು ಹೀಗೆ ಸ್ಪಷ್ಟೀಕರಿಸಲಾಗಿರುವುದು. ಲೋಕದಲ್ಲಿ ನಿಜವಾದ ಕ್ರೈಸ್ತರ ಪ್ರಭಾವವು ಸ್ವಸ್ಥಪಡಿಸುವಿಕೆಯ ಶುದ್ಧೀಕರಿಸುವಿಕೆಯ ಪ್ರಭಾವವಾಗಿದ್ದು, ಕೊಳೆಯುವಿಕೆ ನಶಿಸುವಿಕೆ ಎಂಬ ಪ್ರತಿಕೂಲ ವಸ್ತುಗಳಿಂದ ಒಳ್ಳೆಯವುಗಳನ್ನು ಯಾವಾಗಲೂ ಸಂರಕ್ಷಿಸುವ ಪ್ರವೃತ್ತಿಯುಳ್ಳದಾಗಿರುವುದು. ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಇದು ಎಂಥ ಮಹತ್ವದ ಹೋಲಿಕೆ! ಈ ವಚನಗಳು ಕ್ರೈಸ್ತರಿಗೆ ಲೋಕದ ಕಡೆಗೆ ಇರುವ ಸಾಮಾನ್ಯವಾದ ಒಂದು ಜವಾಬ್ದಾರಿಯನ್ನು ಸಹ ತೋರಿಸಿಕೊಡುವುದು. ಕ್ರಿಸ್ತನು ಲೋಕದವನಾಗಿರದೇ ಇರುವ ಪ್ರಕಾರ ಇವರೂ ಲೋಕದವರಾಗಿರದೆ ಲೋಕದಿಂದ ಬೇರ್ಪಡಿಸಲ್ಪಟ್ಟವರಾಗಿ ದೇವರ ಸ್ವಕೀಯ ಜನರು, ದೇವರಿಂದ ಆಯಲ್ಪಟ್ಟವರು ಆಗಿರುವರು. ಆದಾಗ್ಯೂ ದೇವರೊಂದಿಗೆ ಅನ್ಯೂನ್ಯರಾಗಿ ಆತನಿಗೆ ಸಹಕಾರಿಗಳಾಗುವುದಕ್ಕೆ ಮಾಡಲಾದ ಈ ಬೇರ್ಪಡಿಸುವಿಕೆ ದೇವರ ಅನ್ಯೂನ್ಯತೆಗೆ ಏರ್ಪಡಿಸಲ್ಪಟ್ಟಿರುವುದು. ಮತ್ತು ಶ್ರೀ ಸಿರಿವಂತಿಕೆಯ ವಿಷಯವಾಗಿ ಹೆಮ್ಮೆ ಪಡುವುದನ್ನು ಬೆಳೆಸಿಕೊಳ್ಳುವುದಕ್ಕಾಗಿರದೆ
ಲೋಕವನ್ನು ಆಶೀರ್ವದಿಸುವ ಸಲುವಾಗಿರುವುದೆಂಬುವುದನ್ನು ಇವರು ಮರೆಯಬಾರದು. ಏಕೆಂದರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಅದನ್ನು ಈಡುಕೊಟ್ಟು ಬಿಡಿಸಲು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಮತ್ತು ಕ್ರಿಸ್ತನು ಇದರಂತೆಯೇ ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ಅದನ್ನು ಉಚಿತವಾಗಿ ರಕ್ಷಿಸ ಸಲುವಾಗಿರುವ ಯೆಹೋವನ ಸಾಧನವಾಗಿರುವನು.